ಕಥಿತಶ್ರುತ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವ ತಾಪತ್ರೇಣ ಸಂತಪ್ತಂ ಯದೇತದಂಗತ್ ವಕ್ಷ್ಯಾಮಿ ಶಾಂತೇ ಹ್ಯಸ್ಯ ಕೃಷ್ಣಾಮೃತ ಮಹಾರ್ಣವಂ. ಹಿಂದಿನ ಮಂತ್ರದಲ್ಲಿ ಒಂದು ಇಂದ್ರಿಯದ ಕುರಿತಾಗಿ ನಾಲಿಗೆಯ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟರು. ಅಲ್ಲಿ ಹೇಳಿದರು, ಹೇ ಜಿಹ್ವೆ ನಮನಿ ಸ್ನೇಹೆ, ಸುಲಭವಾಗಿ ಸುತ್ತುವರಿಯುವ ತಿಳಿಸಲು ಸಮರ್ಥವಾದ ನಾಲಿಗೆಯೇ, ಖಂಡಿತ ನೀನು ಕಲ್ಯಾಣಿ, ಮಂಗಳವನ್ನುಂಟು ಮಾಡುವವಳು. ಅದನ್ನಾಗಿ ಮಂಗಳಮಯನಾದ ಭಗವಂತನ ಚಿಂತನೆಯನ್ನ ಎಂದಿಗೂ ಜಾರದಂತೆ ನೋಡಿಕೋ. ಇದು ಇಡೀ ಸಂಸಾರದ ಪ್ರವಾಹವನ್ನ ತಪ್ಪಿಸುವ ದೊಡ್ಡ ನೌಕೆಯಾಗಿದೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟರು. ಕಿನ್ನುನ ಭಾಷಸೆ, ಯಾಕೆ ನೀನು ಹರಿ ಎನ್ನುವ ಸುಲಭದ ನಾಮಸ್ಮರಣೆ ಮಾಡುವುದಕ್ಕೆ ಅವಕಾಶ ಇದ್ದಾಗಲೂ ಅದರ ಬಗ್ಗೆ ಏನೂ ಹೇಳದೆ ನಿನ್ನ ನಾಲಿಗೆಯನ್ನ ಏನೇನೋ ಹರಟೆ ಹಾಳು ಉಚ್ಚರಿಸುವುದಕ್ಕೋಸ್ಕರ ಬಳಸಿಕೊಂಡು ನಿನ್ನ ಬದುಕನ್ನ ಕತ್ತಲೆಯ ಕಡೆಗೆ ಸುತ್ತಿಕೊಳ್ಳುವಂತೆ ಮಾಡ್ತಾ ಇದ್ದಿ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೆ ಒಂದು ಮಾತನ್ನ, ಅಂದ್ರೆ ಸಂಸಾರ ಮತ್ತು ಸಾರ ಇದೆರಡನ್ನ ಬೇರ್ಪಡಿಸಿ ನೋಡುವುದು ಹೇಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಸಾರೇ ಖಲು ಸಂಸಾರೇ ಸಾರಾತ್ ಸಾರತರೋ ಹರಿ, ಪುಣ್ಯಹೀನಾನ ವಿಂದಂತಿ ಸಾರಂಗಾಶ್ರಯಥಾ ಜಲಂ. ಅಸಾರೇ ಖಲು ಸಂಸಾರೇ, ಅಸಾರವಾದ ಸಂಸಾರ ಅಂದ್ರೆ ಅಸಾರ, ಅದು ಹೆಸರು ಮಾತ್ರ ಸಂಸಾರ ಅಂತ. ಸಂ ಅಂದ್ರೆ ಚೆನ್ನಾಗಿ, ಸಾರ ಅಂತಂದ್ರೆ ಸತ್ವ, ಚೆನ್ನಾಗಿರುವ ಸತ್ವ ಮಂಗಳವಾರ ಇದ್ದ ಹಾಗೆ, ಪರಮ ಅಮಂಗಳ ಅಂತ ಲೆಕ್ಕ. ಅಂದ್ರೆ ಹಾಗಿದ್ರೆ ಆ ದಿನ ಯಾಕೆ ಇಟ್ರು ಅಂದ್ರೆ, ಯಾವುದೋ ಒಂದು ದೃಷ್ಟಿಯಿಂದ ಅದರಿಂದ ಉಪಯೋಗ ಇದೆ ಇಲ್ಲ ಅಂತಿಲ್ಲ, ಆದ್ರೆ ಕೆಲವು ಸರ್ತಿ ಯಾವುದು ಗುಣದಲ್ಲಿ ಇರುವುದಿಲ್ವೋ ಅದಕ್ಕೆ ಹೆಸರಿನಲ್ಲಿ ಇರುತ್ತೆ. ಹೆಸರಿಗೂ ಗುಣಕ್ಕೂ ಸಂಬಂಧ ಇರಬೇಕಾಗಿಲ್ಲ. ನಮ್ಮಲ್ಲಿ ದೇವತೆಗಳಲ್ಲಿ, ಭಗವಂತನಲ್ಲಿ, ಋಷಿಗಳಲ್ಲಿ ಆ ಹೆಸರಿಗೂ ಅವರ ಜೀವನಕ್ಕೂ ಒಂದು ಸಂಬಂಧ ಇರುತ್ತೆ. ಈಗ ವಿಶ್ವಾಮಿತ್ರರು ಅಂದ್ರೆ ಅವರು ಜೀವನದಲ್ಲಿ ಇಡೀ ಯಾರ್ಯಾರಿಗೂ ಉಪಕಾರ ಮಾಡುವುದಕ್ಕಾಗಿ ಬದುಕನ್ನ ತಮ್ಮ ತಪಸ್ಸನ್ನ ಬಲಿದಾನ ಮಾಡಿದ್ರು. ಇಡೀ ವಿಶ್ವಕ್ಕೆ ಆ ಸಮಂತಾತ ಮಿತ್ರನೆನಿಸಿದ ಸೂರ್ಯನ ಉಪಾಸನೆಯನ್ನ ಲೋಕಕ್ಕೆ ಕೊಟ್ರು. ಹಾಗಾಗಿ ಅವರು ವಿಶ್ವಾಮಿತ್ರ ಅನ್ನೋದು ಹೆಸರು ಸಾರ್ಥಕ ಅವರಿಗೆ. ಆದ್ರೆ ನಮ್ಮಲ್ಲಿ ಹಾಗೆ ಅರ್ಥ, ನಮ್ಮ ನಡುವೆ ಸಂಸಾರದಲ್ಲಿ ಇರುವುದಿಲ್ಲ. ಸಂಸಾರ ಹೇಗೋ ಹಾಗೆ ಸಂಸಾರ, ಇನ್ನು ಸಂ ಅಂದ್ರೆ ಸಂಸ್ಕೃತದ ಶಬ್ದದ ಬದಲು ನಾವು ಇಂಗ್ಲಿಷ್ ನಲ್ಲಿ ಇಟ್ಕೊಂಡ್ರೆ ಸಂ, SOME ಸಾರ, ಸಾರ. ಆದ್ರೆ ಇದು ನಾವು ಸಂಸಾರದ ಫೇವರ್ ಆಗಿ ಯೋಚನೆ ಮಾಡಿ ಹೇಳಬೇಕಾದ ಅರ್ಥ. ಆದ್ರೆ ಶಾಸ್ತ್ರಕಾರರು ಹೇಳ್ತಾರೆ, ಅಸಾರೇ ಖಲು ಸಂಸಾರೇ, ಅದಕ್ಕೆ ಸಾರವೇ ಇಲ್ಲ, ಅಸಾರ ಅದು. ನಿಜವಾದ ಸಾರ ಗೊತ್ತಾದ್ಮೇಲೆ ಇದು ಅಸಾರ ಅಂತ ಅನ್ಸುತ್ತೆ. ಕೆಲವು ಸರ್ತಿ ಕೆಲವರಿಗೆ ಕೆಲವೊಮ್ಮೆ ಅನಿಸ್ತಾ ಇರುತ್ತೆ, ಅದು ಅಭಾವ ವೈರಾಗ್ಯ, ಕೈಗೆ ಸಿಗದೇ ಇದ್ದಾಗ ಮಾತ್ರ ಬರುವ ಅಸಾರತ್ವದ ಬುದ್ಧಿ. ಹಾಗಲ್ಲ, ನಿಜವಾಗಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ಯಾವುದು ಶಾಶ್ವತ, ಯಾವುದು ಪ್ರಸ್ತುತ, ಯಾವುದು ಅವಶ್ಯಕ ಅನ್ನೋದನ್ನು ಯೋಚನೆ ಮಾಡಿ ಬದುಕಿನಲ್ಲಿ ಪಡ್ಕೊಳ್ತೇನೆ ಅಂತ ಹೊರಟವನಿಗೆ ಈ ಸಂಸಾರ ಅಂತ ಅನ್ನೋದು ಅತ್ಯಂತ ಅಸಾರವಾಗಿ ಕಾಡುತ್ತೆ. ಮತ್ತೆ ಹಾಗಾದ್ರೆ ಸಂಸಾರದಲ್ಲಿ ಸಾರವಾದದ್ದು ಯಾವುದು? ಸಾರಾತ್ ಸಾರತರೋ ಹರಿ. ಸಂಸಾರದಲ್ಲೂ ಒಂದು ಸಾರಭೂತವಾದ ಅಂಶ ತೆಗೆದು ಹೇಳುವುದಿದ್ರೆ ಅದು ಹರಿ ಒಬ್ನೇ, ನಾರಾಯಣನೇ. ಅಂದ್ರೆ ಉಳಿದದ್ದು ಇಲ್ಲ ಅಂತ ಅರ್ಥ ಅಲ್ಲ, ಉಳಿದದ್ದಲ್ಲದಕ್ಕಿಂತ ಪ್ರಮುಖವಾದ್ದು ಅಂತ ಅಷ್ಟೇ ಅರ್ಥ. ಸಾರಾತ್ ಸಾರತರೋ ಹರಿ, ಉಳಿದದ್ದಕ್ಕೆ ಅಸ್ತಿತ್ವ ಬಂದದ್ದು ಅವನಿಂದ, ಅದರಿಂದಾಗಿ ಉಳಿದದ್ದನ್ನು ಹೇಳಲಿಲ್ಲ ಅಂದ್ರೂ ಅವನನ್ನ ಹೇಳಿದ್ಮೇಲೆ ಎಲ್ಲವನ್ನು ಹೇಳಿದ ಹಾಗೆ. ಅವಿಜ್ಞಾತ ಏನ ವಿಜ್ಞಾತೇನ ಸರ್ವಮಿದಂ ವಿಜ್ಞಾತಂ ಭವತಿ, ಯಾವುದನ್ನ ತಿಳಿದ್ರೆ ಎಲ್ಲವನ್ನು ತಿಳಿದಂತಾಗುತ್ತೋ ಅಂತದ್ದನ್ನ ತಿಳಿಯುವುದು ಅನ್ನುವ ಅಂಶದಲ್ಲಿ ಸಾರಾತ್ ಸಾರತರೋ ಹರಿ. ಇದನ್ನ ತಿಳಿದ್ರೆ ಸಂಸಾರದ ಉಳಿದ ಸಾರ ವಸ್ತುಗಳ ಬಗ್ಗೆ ಎಲ್ಲವನ್ನೂ ತಿಳಿದ ಹಾಗೆ, ಯಾಕಂದ್ರೆ ಇದೇ ಎಲ್ಲ ಕಡೆ ತುಂಬಿರುವುದು. ಅದಕ್ಕೆ ಅವರೇ ಹೇಳ್ತಾರೆ, ಪುಣ್ಯಹೀನಾನವಿಂದಂತಿ ಸಾರಂಗಾಶ್ಚ ಯಥಾ ಜಲಂ.
ಪುಣ್ಯವಿಲ್ಲದವರು ಇದನ್ನ ಪುಣ್ಯಹೀನಾಹ, ಈ ಸಂಸಾರದ ಸಾರ ಏನು ಅಂತ ಗುರುತಿಸುವುದು ತುಂಬಾ ಕಷ್ಟ. ಸಾಮಾನ್ಯರಿಗೆ ಇದರ ಗುರುತು ಹಿಡಿಯುವುದಿಲ್ಲ, ಹಿಡಿಯುವುದೇ ಇಲ್ಲ. ಅವರು ಇನ್ನೆಲ್ಲೆಲ್ಲೋ ಹುಡುಕ್ತಾ ಇರ್ತಾರೆ. ಹುಡುಕಾಟದ ಮಹಾ ಅವ್ಯವಸ್ಥೆಯಲ್ಲಿ ಬಿದ್ದಿರ್ತಾರೆ. ಎಷ್ಟು ಹುಡುಕ್ತಾರೆ ಅಂದ್ರೆ, ಅಷ್ಟನ್ನ ನಿಜದ ಅರ್ಥದಲ್ಲಿ ಹುಡುಕಿದ್ರೆ, ಅಂದ್ರೆ ನಾವು ಸಂಸಾರದಲ್ಲಿ ಸಾರ ಏನು ಅಂತ ತಿಳಿಯದೆ ಹುಡುಕ್ತಾ ಇದ್ರೆ ಅದು ಕೊನೆಗೂ ಸಿಗುದೇ ಇಲ್ಲ. ಅನುಭವಸ್ಥ ಮಾತು ಹಿಡ್ಕೊಂಡು ಹೊರಟ್ರೆ ಕನಿಷ್ಠ ಆ ದಿಕ್ಕಿನತ್ತಾದ್ರೂ ಹೋಗ್ತೇವೆ. ಸ್ವಲ್ಪ ತಡ ಆದ್ರೂ ಗುರಿಯಲ್ಲಿ ವ್ಯತ್ಯಾಸ ಆಗದೇ ಇದ್ದಾಗ, ದಾರಿ ಕ್ರಮಿಸುವುದು ತಡವಾದ್ರೂ ಕೂಡ ದಾರಿ ತಪ್ಪಲಿಲ್ಲ ಅನ್ನುವ ಸಮಾಧಾನದಲ್ಲಿ ಇರ್ತೇವೆ. ಅವ್ರು ಹೇಳಿದ್ರು, ಪುಣ್ಯಹೀನರಾದವರಿಗೆ ಪಕ್ಕ ಯಾರು ಒಳ್ಳೆ ಗುರುಗಳು ಸಿಗುದಿಲ್ಲ. ಪುಣ್ಯಹೀನಾನವಿಂದಂತೆ ಸಾರಂಗಾಶ್ರ ಯಥಾ ಜಲಂ, ಮೋಡದ ಹನಿಗಾಗಿ ಕಾಯುವ ಚಾತಕ ಪಕ್ಷಿಗಳ ಹಾಗೆ ಸಾರಂಗ ಒಂದು ನೀರಿಗೋಸ್ಕರ, ಮೋಡದ ನೀರಿಗಾಗಿ ಕಾದು ಕೂಡುವ ಒಂದು ಹಕ್ಕಿ. ಯಥಾ ಜಲಂ, ಹೇಗೆ ನೀರನ್ನ ಅದು ನೇರ, ಸರಿ ಮಳೆಗಾಲದಲ್ಲಿ 4 ದಿವಸಕ್ಕೆ ಮೋಡದ ನೀರು ಸಿಗುವುದು, ಬದುಕಿನುದ್ದಕ್ಕೂ ಹಾಗೆ ಬೇಕು ಅಂದ್ರೆ ಹೇಗೆ ಸಿಗುತ್ತೆ? ಮೋಡದ ಬಿತ್ತನೆ ಮಾಡಿ ಅದಕ್ಕೋಸ್ಕರ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನ ಖರ್ಚು ಅಂತ ಜನರ ತಲೆ ಮೇಲೆ ಟ್ಯಾಕ್ಸ್ ಹಾಕಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಆಗುತ್ತಷ್ಟೇ. ಅದು ಪ್ರಾಕೃತಿಕವಾಗಿ ಜಲ ಅಂದ್ರೆ ಮೋಡದ ನೀರು ಅನ್ನೋದು ಕೆಲವು ಕಾಲ ಸಿಗಬಹುದು, ಆದ್ರೆ ಬದುಕಿನುದ್ದಕ್ಕೂ ಹಾಗೆ ಸಿಗುತ್ತಾ? ಅದು ಮೋಡ ಮಳೆ ಯಾವಾಗ್ಲೂ ಬರ್ತಾ ಇರುತ್ತಾ? ಮಳೆಗಾಲದಲ್ಲೂ 4-5 ದಿವಸ ಬಿಡದೆ ಮಳೆ ಬರದೇ ಇದ್ರೆ ಅಷ್ಟು ಹೊತ್ತು ಬದುಕ್ಲಿಕ್ಕೆ ಆಗುತ್ತಾ? ಅದನ್ನ ನಂಬ್ಕೊಂಡು ನಾವು ಸಂಸಾರದಲ್ಲಿ ಧುಮುಕ್ತೇವೆ ಅಂತ ಅನ್ನೋದು ಹೇಗೋ ಹಾಗೆ ಅಂತ. ನಾನು ಮೋಡದ ನೀರನ್ನು ಹೊರತಾಗಿ ನೇರವಾಗಿ ಬಾಯಿಗೆ ಬೀಳದ್ದನ್ನು ಬಿಟ್ಟು ಸಂಗ್ರಹಿಸಿ ಕುಡಿಯುವುದಿಲ್ಲ ಅಂತ ಹುಡುಕಿದ್ರೆ ಸಂಸಾರದಲ್ಲಿ ಸಾರವತ್ತಾದ ಪದಾರ್ಥವೇ ಸಿಗುವುದಿಲ್ಲ. ಪುಣ್ಯಹೀನಾದವರಿಗೆ ಈ ಸಾರ ರೂಪವಾದ ಭಗವಂತ ದೊರಕುವುದೇ ಇಲ್ಲ. ಎಂದಿಗೂ ಅವರಿಗೆ ಮಿಗಿಲಾದ ಸಾರ ಗೊತ್ತಾಗುವುದಿಲ್ಲ. ಹಾಗಾದ್ರೆ ಏನಿದು ಸಾರಾತ್ ಸಾರತರೋ ಹರಿಹಿ? ಪುಣ್ಯ ಕೆಲವೊಮ್ಮೆ ಏನ್ ಗೊತ್ತಾ, ಇದು ಗೊತ್ತಾದ್ರೂ ಪಡೆಯುವ ಪುಣ್ಯ ಇಲ್ಲ ಅಂತ ಆದಾಗ ಅದು ಏನ್ ಮಹತ್ವದ ವಿಷಯ ಅಂತ ವಿಷಯ ಗೊತ್ತಾದ್ಮೇಲೂ ಅದ್ರ ಮೇಲೆ ಒಂದು ದೊಡ್ಡ ಅಡಿಪಾಯ ಹಾಕಿ ಕೂತು ಬಿಡ್ತೇವೆ ನಾವು. ನಮ್ಗೆ ಅಂತ ಒಳ್ಳೆಯ ರಹಸ್ಯವಾದ ವಿಷಯ ಸಿಕ್ಕಿದಾಗ್ಲೂ ಅದರ ಮಹತ್ವ ಗೊತ್ತಿಲ್ಲದೆ ಇದ್ದಾಗ ಆ ರಹಸ್ಯ ಇನ್ನೂ ರಹಸ್ಯವಾಗಿ ನಮ್ ಕೈಗೆ ಬಂದ ಮೇಲೂ ಹಾಗೆ ಕಳೆದು ಹೋಗುತ್ತೆ. ಕೆಲವೊಂದ್ಸರ್ತಿ ನಮ್ಮ ಮನೆಗೆ ಸೊಲ್ಯೂಷನ್ ಒಂದು ತಾನಾಗಿ ಮನೆಯ ಸಮಸ್ಯೆ ಪರಿಹಾರ ಮಾಡುವ ಯಾವುದು ತೀರುವೆ ಕಟ್ಟುವ ಫಾರ್ಮ್ ಬಂದು ಹೋಗಿರುತ್ತೆ. ಅದ್ ಕಟ್ಟಿದ್ರೆ ನಮ್ಮೆಲ್ಲ ಹಿಂದಿನದ್ದು ಚಾರ್ಜ್ಗಳೆಲ್ಲ ಬಿಟ್ಟು ಹೋಗುತ್ತೆ. ನಮ್ಗೆ ಅದ್ ಮನೆಗೆ ಬಂದ್ರು ಅದು ಯಾಕೆ ಬಂತು ಅಂತ ನಂಗೆ ಗೊತ್ತಿಲ್ಲದೆ ಸುಮ್ನೆ ಮನೆಯಲ್ಲಿ ಡಬ್ಬಿಯಲ್ಲಿ ಹಾಕಿ ಇಟ್ಟು ಬಿಟ್ಟಿರ್ತಾರೆ. ಮತ್ತೊಂದ್ ಸರ್ತಿ ನೋಟಿಸ್ ಬಂದು ಹೀಗಾಗಿದೆ ಹಾಗಾಗಿದೆ ನೀವು ಕಟ್ಟಿಲ್ಲ ಅಂತೆಲ್ಲ ಬಂದಾಗ ಕಂಗಾಲಾಗ್ತೇವೆ. ಕಂಗಾಲ ಏನು, ಅದಕ್ಕೊಂದು ನೀವು ತೀರುವೆ ಕಟ್ಟುವಂತದ್ದಕ್ಕೆ ಬಂದ ಫಾರ್ಮ್ ಅಂತ ತುಂಬಿಸಿದ್ರೆ ಮುಗಿದೋಯ್ತು. ಅಯ್ಯೋ ದೇವರು, ಇದು 10 ವರ್ಷದ ಹಿಂದಿನಿಂದ ನಮ್ಮನೆಯಲ್ಲಿ ಬಿದ್ದು ಕೊಳಿತಾ ಇದೆ. ನಾವು ಅದನ್ನ ನಮ್ ಸಮಸ್ಯೆಗೆ ಪರಿಹಾರ ಅಂತ ಗೊತ್ತಾಗ್ಲಿಲ್ಲ, ಅದು ಇಷ್ಟೆಲ್ಲ ನಷ್ಟ ಆಗುದಂತ ತಪ್ಪಿಸ್ಬೋದಿತ್ತಲ್ವಾ ಅಂತ ಆಮೇಲೆ ಕೆಲವೊಮ್ಮೆ ಯೋಚನೆ ಕೆಲವರಿಗೆ ಬರುತ್ತೆ, ಕೆಲವರಿಗೆ ಆಗ್ಲೂ ಬರಲ್ಲ, ನಷ್ಟ ಮಾಡ್ಕೊಂಡು ಓಡಾಡ್ತಾರೆ. ಸಮಸ್ಯೆಗೆ ಪರಿಹಾರ ಹತ್ತಿರದಲ್ಲೇ ಇರುತ್ತೆ, ಸುಲಭದಲ್ಲೇ ಇರುತ್ತೆ, ಅನಾಯಾಸವಾಗಿ ಪಾಲಿಸ್ಲಿಕ್ಕೂ ಆಗಿರುತ್ತೆ. ಆದ್ರೆ ಅದು ನಮಗೆ ಯೋಗ ಇಲ್ಲದೆ ಇದ್ದಾಗ, ಹತ್ತಿರದಲ್ಲಿದ್ರೂ ಅದನ್ನು ಪಡೆಯುವ ಭಾಗ್ಯ ಇಲ್ಲದೆ ಇದ್ದಾಗ ನಾವು ಅನರ್ಥವನ್ನ ಅನಿವಾರ್ಯವಾಗಿ ಪುಣ್ಯದ ಹೀನತೆಯಿಂದಾಗಿ ಅನುಭವಿಸಬೇಕಾಗತ್ತೆ. ಆದ್ರಿಂದಾಗಿ ಹೇಗೆ ಮೋಡದ ಹನಿಗಾಗಿ ನಾನು ಕಾದು ಅದರಿಂದಲೇ ತೃಷೆಯನ್ನು ಪರಿಹರಿಸಿಕೊಳ್ಳುತ್ತೇನೆ ಅಂತ ಹಠ ಮಾಡುತ್ತೇನೋ, ಹಾಗೆ ಸಂಸಾರದಲ್ಲಿ ಸಾರವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಸರಿಯಾದ ಪುಣ್ಯ ಇಲ್ಲದೆ ಇದ್ದಾಗ ಸತ್ಯ ತಿಳಿಯದೆ ಏನೇನೋ ಸಂಶೋಧನೆ ಮಾಡಿಕೊಂಡು ಹೇಗೆ ನಾನು ಇಮ್ಮೋರ್ಟಲ್ ಆಗಬೇಕು, ಹೇಗೆ ನಾನು ನನ್ನ ದೇಹವನ್ನು ಜರ್ಜರಿತಗೊಳ್ಳದಂತೆ ಮಾಡಬೇಕು, ಹೇಗೆ ನಾನು ನನ್ನನ್ನ ಯಂಗ್ ಆಗಿ ಕಾಣುವಂತೆ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲೇ ಕಳೀತಾರೆ ಜೀವನ. ಅದಕ್ಕೋಸ್ಕರ ಬೆವರು ಸುರಿಸ್ತಾರೆ, ಅದಕ್ಕೋಸ್ಕರ ಓಡಾಡ್ತಾರೆ, ಅದಕ್ಕೋಸ್ಕರ ಇಡೀ ಜೀವನವನ್ನೇ ಬಲಿ ತಗೋತಾರೆ. ಕೊನೆಗೆ ಅಲ್ಲೇ ಅದೇ ಜಾಗದಲ್ಲೇ ಜೀವ ತೊರೆಯುವಂತಹ ಪ್ರಸಂಗವೂ ಕೆಲವೊಮ್ಮೆ ಬರುತ್ತೆ. ಅದರಿಂದಾಗಿ ಮಾಡಬಾರ್ದು ಅಂತ ಹೇಳಿದ್ದಲ್ಲ, ಆರೋಗ್ಯಕ್ಕೋಸ್ಕರ. ಇದಕ್ಕಿಂತ ಸಾರವತ್ತಾದ ಸಂಗತಿ ಒಂದಿದೆ ಅನ್ನೋದನ್ನು ಮರೆತು ಅಷ್ಟರಿಂದಲೇನೆ ನಾನು ಎಲ್ಲ ಈ ದೇವತೆಗಳು
ಈ ದೈತ್ಯರು ಅಥವಾ ದುಷ್ಟ ಆಲೋಚನೆ ಇರುವಂತಹ ಮಂದಿ ನಿರಂತರ ಈ ಹಿಂದೆಯೂ ಕೂಡ ಅವರು ಸಾಧಿಸ್ಲಿಕ್ಕೆ ಹೊರಟದ್ದು ಇದನ್ನೇ, ನಾನು ಸಾಯ್ಬಾರದು. ನಾವು ಅದೇ ಪ್ರಯತ್ನವನ್ನು ಇನ್ನೊಂದು ರೀತಿಯಿಂದ ಮಾಡ್ತೇವೆ, ಶಬ್ದ ಹೇಳ್ತಾ ಇಲ್ಲ ಸಾಯ್ಬಾರದು, ಯಂಗಾಗಿ ಉಳಿಬೇಕು. ಅದಕ್ಕೋಸ್ಕರ ತಿನ್ನೋದ್ರಲ್ಲಿ ಏನೋ ಬದಲಾವಣೆ, ಉಣ್ಣುವುದ್ರಲ್ಲಿ ಏನೋ ಬದಲಾವಣೆ, ಕುಡಿಯುವುದ್ರಲ್ಲಿ ಏನೋ ಬದಲಾವಣೆ, ಓಡಾಡುವುದ್ರಲ್ಲಿ ಬದಲಾವಣೆ, ಮಾತಾಡುವುದ್ರಲ್ಲಿ ಒಂದು ಬದಲಾವಣೆ ಮಾಡಲ್ಲ. ಈ ಅದೇ ಕೆಟ್ಟ ಬುದ್ಧಿಯನ್ನು ಇಟ್ಕೊಂಡೇ ಜಗತ್ತಿನ ಎಲ್ಲಾ ತುತ್ತೂರಿಗಳನ್ನ ಬಾರಿಸ್ಕೊಂಡು ಆರಾಮವಾಗಿ ಅದರಲ್ಲೂ ಒಂದು ಆನಂದ ಪಡ್ತಾ, ಹೀನ ಆನಂದವನ್ನು ಅನುಭವಿಸ್ತಾ, ಮನಸ್ಸನ್ನ ಕೆಡಿಸಿಕೊಂಡು ಹೊರಗಿನಿಂದ ಸರಿಪಡಿಸಿಕೊಳ್ತೇವೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರ್ತೇವೆ. ಆದರೆ ಸಾರಭೂತವಾದ ಸತ್ಯ ಅದು ಹರಿ, ಭಗವಂತ ಎಲ್ಲದರೊಳಗೆ ಸೇರಿಕೊಂಡು ನಮ್ಮನ್ನ ಸದಾ ರಕ್ಷಿಸುವಂತಹ ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಇಡೀ ಜಗತ್ತಿನಲ್ಲಿ ಎಲ್ಲವೂ ಅವನ ಒಡೆತನದಲ್ಲಿ ಇದ್ದು ನಮ್ಮನ್ನ ಅವನೇ ನೋಡಿಕೊಳ್ತಾನೆ ಅನ್ನುವ ಭರವಸೆಯಿಂದ ಅವನನ್ನ ಸಾರ ಅಂತ ಸ್ವೀಕರಿಸಿದ್ರೆ ಅಸಾರವಾದದ್ರಲ್ಲೂ ಒಂದು ಸಾರ ಇದೆ ಅಂತ ಗೊತ್ತಾಗುತ್ತೆ. ಬಿಟ್ರೆ ಉಳಿದಂತೆ ಅವನನ್ನ ಹೊರತುಪಡಿಸಿ ಯೋಚಿಸಿದ್ರೆ ಅಸಾರೇ ಕಲು ಸಂಸಾರೇ ಸಾರಾತ್ ಸಾರ ತರೋ ಹರಿಹಿ ಅನ್ನುವ ಶ್ಲೋಕದ ಅಭಿಪ್ರಾಯವನ್ನು ನಾವು ಗಮನಿಸಿದ್ವಿ. ಮುಂದೆ ಹರಿ ಇದು ಹಿಂದೆಯೂ ನೋಡಿ, ಸಂಸಾರ ಉದಧಿನೌ ಹರಿಹಿ ಅಂತ ಹರಿಯ ಬಗ್ಗೆ ಬಂತು. ಬುದ್ಧ್ಯಾ ಬುದ್ಧ್ವಾ ವದಸ್ವೇನಂ ಹರಿರಿತ್ಯಕ್ಷರ ದ್ವಯಂ, ಅಲ್ಲಿ ಮತ್ತೆ ಹರಿ ಬಂತು. ಈಗ ಸಾರಾತ್ ಸಾರ ತರೋ ಹರಿಹಿ, ಮತ್ತೆ ಹರಿಹಿ ಶಬ್ದ ಬಂತು. ಈ ಹರಿ ಶಬ್ದದ ಮಹತ್ವ ಏನು ಅನ್ನೋದನ್ನ ಬೇರೆ ಬೇರೆ ಕಡೆ ಬಂದದ್ದನ್ನು ಕೂಡ ತಿಳಿಸುವುದು ಆಯಿತು. ಜೊತೆಗೆ ಸಿಗುವುದಿಲ್ಲ ಯಾಕೆ, ಸಿಗುತ್ತೆ ಯಾಕೆ, ಸಿಗುವಾಗ ಸಾರ ಯಾವುದು, ಸಿಗುವಾಗ ಅಸಾರ ಯಾವುದು, ಇದನ್ನ ಗುರುತಿಸುವ ಶಕ್ತಿ ನಮಗೆ ಬರಲಿ ಅನ್ನೋ ದೃಷ್ಟಿಯಿಂದ ಈ ಪದ್ಯದ ವಿವರಣೆಯನ್ನ ಕೊಟ್ಟರು. ಮುಂದೆ ಮತ್ತೆ ಹರಿಯ ವಿಶೇಷವನ್ನು